ಕೊಟ್ಟಿರುವ ಚಿತ್ರದಲ್ಲಿ ಕೋನ ಡಿಇ ಜಿ ಅನ್ನು ಕಂಡುಹಿಡಿಯಿರಿ ಈಗ ಇಲ್ಲಿ ಒಂದು ವೃತ್ತದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರವನ್ನ ಗಮನಿಸಿ ಓ ವೃತ್ತ ಕೇಂದ್ರ ಈ ಒಂದು ಚಿತ್ರದಲ್ಲಿ ಕೋನ ಡಿಇಜಿ ಅಂದ್ರೆ ಈ ಒಂದು ಕೋನವನ್ನ ನಾವು ಕಂಡುಹಿಡೀಬೇಕು ಕೋನ ಡಿಇ ಜಿ ಅಂತಂದಾಗ ಈ ಒಂದು ಕೋನವನ್ನು ನಾವು ಕಂಡುಹಿಡಬೇಕು ಈ ಕೋನವನ್ನ ಕಂಡಿಡಿಬೇಕು ಅಂತಂದ್ರೆ ನಾವ್ ಇಲ್ಲಿ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಇರತಕ್ಕಂತ ಕೋನಕ್ಕೂ ಇಲ್ಲಿರ್ತಕ್ಕಂಥ ಕೋನಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ಒಂದ್ಸರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಆಮೇಲೆ ಅದನ್ನ ಕಂಡಿಕೋಣ ಈಗ ಮೊದಲನೇದಾಗಿ ಈ ಒಂದು ಇದನ್ನ ಗಮನಿಸೋಣ ಗಮನಿಸಿದಾಗ ನಮಗೆ ನೋಡಿ ಇಲ್ಲಿ ಪರದಿ ಇದೆ ಈ ಪರದಿಯನ್ನ ಗಮನಿಸ್ಕೊಳ್ಳೋಣ ಫಸ್ಟ್ ಪರದಿಯನ್ನ ಗಮನಿಸ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ ಇರತಕ್ಕಂತ ಪರದಿ ನೋಡಿ ಈ ಪರದಿಯನ್ನ ಗಮನಿಸಿ ಫಸ್ಟ್ ಈ ಪರದಿಯನ್ನ ಗಮನಿಸ್ಕೊತಾ ಇದೀವಿ ಈ ಒಂದು ಪರದಿಯನ್ನ ಗಮನಿಸ್ಕೊಂಡಾಗ ಈ ಪರದಿಯಿಂದ ಉಂಟಾಗಿರುವಂತಹ ಕೋನಗಳು ಈ ಪರದಿಯಿಂದ ಉಂಟಾಗಿರ್ತಕ್ಕಂಥ ಕೋನ ಇಲ್ಲಿ ಆ ಪರದಿಯಿಂದ ಉಂಟಾಗಿರ್ತಕ್ಕಂಥ ಕೋನಗಳನ್ನು ನೋಡೋಣ ನಾವು ನೋಡಿ ಇಲ್ಲಿ ಉಂಟಾಗಿದೆ ಒಂದು ಕೋನ ಇಲ್ಲಿಂದ ಇಲ್ಲಿಗೊಂದು ಕೋನ ಉಂಟಾಗಿದೆ ಮತ್ತೆ ಅದೇ ಇದರಿಂದ ಇಲ್ಲಿಂದ ಇಲ್ಲಿವರಿಗೊಂದು ಕೋನ ಉಂಟಾಗಿದೆ ನೋಡಿ ಇಲ್ಲಿ ಇವೆರಡು ಈ ಪರದಿಯಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಈ ಒಂದು ಕೋನದ ಅಳತೆ ಅಂದ್ರೆ ಪರದಿಯ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದು ಪರದಿ ಕೋನ ಈ ಒಂದು ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನ ಅದೇ ರೀತಿ ಈ ಒಂದು ಇದನ್ನ ಗಮನಿಸಿ ಮತ್ತೊಂದು ಇದನ್ನ ಗಮನಿಸೋಣ ಗಮನಿಸಿದಾಗ ಇಲ್ಲಿ ಗಮನಿಸಿ ನೋಡಿ ಸಿ ಎಫ್ ಮತ್ತು ಈ ಒಂದು ಎಫ್ ಡಿ ಇದೂ ಸಹ ಇದೇ ಕಂಸದಿಂದ ಆವೃತವಾಗಿ ಉಂಟಾಗಿರ್ತಕ್ಕಂಥ ಕೋನುಗಳು ಇದೇ ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನಗಳಾಗಿದೆ ಇದು ಸಹ ಅದರಿಂದ ಈ ಒಂದೇ ಕಂಶದಿಂದ ಉಂಟಾಗಿರ್ತಕ್ಕಂಥ ಕೋನಗಳು ಸಮ ಅಂದ್ರೆ ಒಂದೇ ಕಂಸದಿಂದ ಪರದೆಯ ಯಾವುದೇ ಭಾಗದಲ್ಲಿ ಎಳೆದಾಗ ಆ ಏನಾಗುತ್ತೆ ಸಮವಾಗುತ್ತೆ ಹಾಗಾದ್ರೆ ಇದು ಐವತ್ತು ಡಿಗ್ರಿ ಅಂದ್ರೆ ಇದು ಎಷ್ಟಾಗ್ತದೆ ಇದು ಸಹ ಐವತ್ತು ಡಿಗ್ರಿ ಆಗ್ತದೆ ಈಗ ಇದು ಐವತ್ತು ಡಿಗ್ರಿ ಆಗಿದೆ ಅಂದ್ರೆ ಕೇಂದ್ರದಲ್ಲಿ ಉಂಟಾಗ್ತಕ್ಕಂಥ ಕೋನದ ಅಳತೆ ಎಷ್ಟು ಕೇಂದ್ರದಲ್ಲಿ ಉಂಟಾಗ್ತಕ್ಕಂಥ ಕೋನದ ಅಳತೆನೇ ಇದು ಇದು ಅಂತಂದ್ರೆ ಇದು ಎಷ್ಟಾಗುತ್ತೆ ಇದರ ಎರಡರಷ್ಟು ಅಂದ್ರೆ ಇದು ಒಂದು ಎಷ್ಟಪ್ಪ ಅಂದ್ರೆ ಮೆಷರ್ ಆಫ್ ಸಿ ಡಿ ಸಿ ಡಿಯ ಅಳತೆ ಸಿ ಡಿಯ ಅಳತೆ ಎಷ್ಟಪ್ಪ ಅಂದ್ರೆ ನೂರು ಡಿಗ್ರಿ ಇದರ ಎರಡರಷ್ಟು ಅಂದ್ರೆ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಪರದೆಯಲ್ಲಿ ಉಂಟಾದ ಕೋನದ ಎರಡರಷ್ಟು ಇರುತ್ತೆ ಇಲ್ಲಿ ಪರದೆಯಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ಐವತ್ತು ಡಿಗ್ರಿ ಇದು ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಅಂದ್ರೆ ಈ ಭಾಗದಲ್ಲಿ ಉಂಟಾಗುತ್ತೆ ಕೋನ ಅದು ಈ ಕೋನಕ್ಕೆ ಸಮನಾಗಿರುತ್ತೆ ಅದರಿಂದ ಈ ಒಂದು ಕೋನದ ಅಳತೆ ಎಷ್ಟಪ್ಪ ಅಂದ್ರೆ ನೂರು ಡಿಗ್ರಿ ಆಗತ್ತೆ ಹಾಗಾದ್ರೆ ನಮ್ಗೆ ಇಲ್ಲಿ ಬೇಕಾಗಿರ್ತಕ್ಕಂತ ಕೋನ ಡಿಇ ಜಿಯ ಅಳತೆ ಕೋನ ಡಿಇ ಜಿ ಅಳತೆ ಎಷ್ಟಪ್ಪ ಅಂದ್ರೆ ನಾವಿಲ್ಲಿ ಗಮನಿಸಿದಾಗ ಎಷ್ಟಾಯ್ತಪ್ಪ ಅಂದ್ರೆ ಐವತ್ತು ಡಿಗ್ರಿ ಆಯ್ತು ಅದು ಹೇಗಾಯ್ತು ಅಂದ್ರೆ ನೋಡಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇದಕ್ಕೂ ಇದಕ್ಕೂ ಸಮ ಇದೆ ಇದಕ್ಕೂ ಇದಕ್ಕೂ ಒಂದು ರಿಲೇಶನ್ ಇದೆ ಅಂತ ಹೇಳಿದ್ವಿ ಈಗ ನಾವು ಇದೇ ಕಂಸದಿಂದ ತೊಂದು ಕೋನವನ್ನೇನಾದ್ರೂ ಎಳ್ದಿದೀವಿ ಅಂದ್ರೆ ಈ ಕೋನ ಮತ್ತೆ ಇಲ್ಲಿ ಈ ಕೋನ ಎಷ್ಟಪ್ಪ ಅಂತ ಅವಾಗ ನೋಡ್ದಾಗ್ಲು ಅವಾಗ ಎಷ್ಟಾಗುತ್ತಪ್ಪ ಅಂದರೆ ಅದು ಸಹ ಐವತ್ತು ಡಿಗ್ರಿನೇ ಆಗ್ತದೆ ಅಂದರೆ ಒಂದು ಕಂಸದಿಂದ ಒಂದು ಕಂಸದಿಂದ ಎಷ್ಟೇ ಪರದಿಯ ಯಾವುದೇ ಬಿಂದುವಿನಲ್ಲಿ ನಾವು ಎಳೆದ್ರೂ ಆ ಕೋನದ ಅಳತೆ ಒಂದೇ ಆಗಿರುತ್ತೆ ಆದ್ದರಿಂದ ಕೋನ ಡಿ ಜಿ ಅಳತೆ ಎಷ್ಟಪ್ಪ ಅಂದರೆ ಐವತ್ತು ಡಿಗ್ರಿ ಆಗಿದೆ